ರಾಯಚೂರು ನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮತ್ತು ತಾಲೂಕು ಘಟಕ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆ ಅವರ ಸಂಯುಕ್ತ ಆಶ್ರಯದಲ್ಲಿ ಚಿತ್ರಗಿ ಸಂಸ್ಥಾನ ಮಠದ ಲಿಂಗೈಕ್ಯ ಮುನಿಪ್ರ ಡಾಕ್ಟರ್ ಮಹಾಂತ ಶಿವಯೋಗಿಗಳವರ ಜನ್ಮ ದಿನಾಚರಣೆಯ ಅಂಗವಾಗಿ ವ್ಯಸನಮುಕ್ತ ದಿನಾಚರಣೆ ಮಹಾಂತ ಜೋಳಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ದುಶ್ಚಟಗಳನ್ನು ದೂರ ಮಾಡುವ ವ್ಯಸನಮುಕ್ತ ಜೋಳಿಗೆ ಅಂದರೆ ಮಾನವನ ದುರಾಭ್ಯಾಸಗಳನ್ನು ತಮ್ಮ ಜೋಳಿಗೆಯಲ್ಲಿ ಕೊಂಡೊಯ್ದು ಈ ಜಗತ್ತಿನಿಂದಲೇ ಯುವಕರ ದುರಾಭ್ಯಾಸಗಳನ್ನು ದೂರ ಮಾಡುವ ಸಂಕಲ್ಪವನ್ನು ಹೊತ್ತು ತಿರುಗಿ ವ್ಯಸನಮುಕ್ತ ಯುವ ಜನಾಂಗದ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಅದರಂತೆ ಈಗಿನ ಯುವಕರು ಗುಟ್ಕಾ, ಸಿಗರೇಟ್, ಕುಡಿತ ಹಾಗೂ ಮೊಬೈಲ್ ಚಟಗಳಿಂದ ದೂರ ಉಳಿಯುವ ಮೂಲಕ ಮಹಾಂತರ ಕನಸನ್ನು ನನಸು ಮಾಡಬೇಕಾಗಿದೆ ಎಂದು ಹೇಳಿದರು. ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ್ದ ಸತ್ಯಂಪೇಟೆಯ ವಿಶ್ವಾರಾಧ್ಯರು ಕೇವಲ ಮಾತಿನಲ್ಲಿ ಮಾತ್ರ ಬಸವ ತತ್ವವೆಂದು ಹೇಳಿದರೆ ಸಾಲದು, ಅದು ಕಾರ್ಯರೂಪಕ್ಕೆ ಬರಬೇಕು. ಬಸವ ತತ್ವ ಕಾಯಕವೇ ಕೈಲಾಸ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇವೆಲ್ಲ ಬರೀ ನಮ್ಮ ಮಾತಿನಲ್ಲಿಯೇ ಉಳಿಯಬಾರದು ಎಂದು ಹೇಳಿದರು. ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಸುರೇಶ್ ಸಗ್ರದ್, ಸಾಹಿತಿ ವೀರ ಹನುಮಾನ್, ಕಸಬಾ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ ಅಲ್ಲುಂಡಿ, ಎಸ್ಕೆಇ ಮಹಾವಿದ್ಯಾಲಯದ ಪ್ರಾಂಶುಪಾಲ ಬಾಬುರಾವ್ ಶೇಗುಣಸಿ, ಪ್ರತಿಭಾ ಸಂಸ್ಥೆಯ ಅಧ್ಯಕ್ಷ ಶರಣಪ್ಪ ಗೋನಾಳ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಎಲ್ ಕೇಶವರೆಡ್ಡಿ, ಹುಂಡ್ಲ ರಾಜೇಂದ್ರ ರೆಡ್ಡಿ, ವೆಂಕಟೇಶ್ ಬೇವಿನಬೆಂಚಿ, ವಿಜಯಕುಮಾರ್ ಸಜ್ಜನ್, ಡಾಕ್ಟರ್ ವಿಜಯ ರಾಜೇಶ್ವರಿ ಗೋಪಶೆಟ್ಟಿ, ಡಾಕ್ಟರ್ ಶ್ಯಾಮಣ್ಣ ಮಾಚನೂರು, ಶಿವಣ್ಣ ಇಜೇರಿ, ನಾಗಪ್ಪ ಹೊರಪ್ಯಾಟಿ, ಡಾಕ್ಟರ್ ದಂಡಪ್ಪ ಬಿರಾದರ್ ಸೇರಿದಂತೆ ಹಲವಾರು ಗಣ್ಯರು, ಮುಖಂಡರುಗಳು, ಸಾರ್ವಜನಿಕರು ಭಾಗವಹಿಸಿದ್ದರು.